ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನ ಪೂಜ್ಯ ಹೃದಯದಿಂದ ಕರುಣೆಯ ಕಿರಣಗಳು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆವರಿಸಲಿ, ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಯಶಸ್ವಿಗೊಳಿಸಲಿ. ಓ ಸಂತ ಜೋಸೇಫರೇ, ಇದು ನಿಮ್ಮನ್ನು ಗೌರವಿಸಿ ನಮಿಸುತ್ತೇವೆ. ನಮಗಾಗಿ ವಿಧ್ವನಿನಾಲಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರಿಗಾಗಿಯೂ, ಅವರ ಮನದಾಳದ ಉದ್ದೇಶಗಳಿಗಾಗಿ, ಕೋರಿಕೆಗಳಿಗಾಗಿಯೂ ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸಿರಿ. ಪ್ರೇರೆ ದೇವರ ವಾಕ್ಯವನ್ನು ಆಲಿಸೋಣ. ಲೋಕರ ಶುಭ ಸಂದೇಶ ಅಧ್ಯಾಯ 1:12. ಇಳಿಸಿಹನು ಗದ್ದುಗೆಯಿಂದ ಘನಾಧಿಪತಿಗಳನ್ನು ಏರಿಸಿರುವನು, ಉನ್ನತಿಗೆ ದೀನ ದಲಿತರನು. ತಾಯಿ ಮರಿಯಳ ಮಾತುಗಳು ಇವು ಶುಭ ಸಂದೇಶದಲ್ಲಿ. ಪ್ರಿಯರೇ, ಪವಿತ್ರಾತ್ಮಭರಿತರಾದ ನುಡಿಗಳಿವು, ದೇವರಿಂದ ಪ್ರೇರಿತವಾದ ಮಾತುಗಳು. ದೇವರ ವಾಕ್ಯ ಎಂದಿಗೂ ಸತ್ಯ. ದೇವರ ಶಕ್ತಿ ಪಕ್ವವಾಗುವುದು ನಾವು ಬಲಹೀನರಾದಾಗ, ನಮ್ಮ ಬಲಹೀನತೆಗಳನ್ನು ಒಪ್ಪಿಕೊಂಡಾಗ, ನಾವು ಏನೂ ಅಲ್ಲ ಎಂದು ಒಪ್ಪಿಕೊಂಡಾಗ. ಸಂತ ಪೌಲರು ನುಡಿಯುವಂತೆ, ನಾನು ಬಲಶಾಲಿ ಬಲಹೀನನಾದಾಗ, ಪ್ರಭು ಯೇಸುವಿನಲ್ಲಿ ನಾವು ಶಕ್ತರಾಗುತ್ತೇವೆ, ಏನು ಶಕ್ತಿ ಇಲ್ಲದಿದ್ದಾಗ. ಹಾಗಾಗಿ ನಮ್ಮ ಬಲಹೀನತೆಗಳನ್ನು ನಮ್ಮ ದೀನ ಮನಸ್ಸಿನಿಂದ ಒಪ್ಪಿಕೊಳ್ಳೋಣ. ಹೌದು ದೇವ, ನಾವು ಪಾಪಿ. ಹೌದು ದೇವ, ನಮಗೆ ಇದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಎಲ್ಲ ಗೊತ್ತಿದೆ ಎಂದು ಅಹಂನಿಂದ ಬೀಗುವುದಕ್ಕಿಂತಲೂ, ಎಲ್ಲ ಇದೆ ಎಂದು ಮೇಲುಪ್ಪರಿಗೆಯಲ್ಲಿ ಕುರಿತುಕೊಳ್ಳುವುದಕ್ಕಿಂತಲೂ, ದೇವರು ಕೊಟ್ಟಿರುವುದನ್ನು ಎಲ್ಲವನ್ನು ದೀನತೆಯಿಂದ ಒಪ್ಪಿಕೊಂಡು, ಹೌದು ದೇವ, ಇದನ್ನೆಲ್ಲ ನೀವೇ ಕೊಟ್ಟಿದ್ದು, ನಮ್ಮ ಜೀವನ ಇರುವುದು ನಿಮಗಾಗಿ, ಹೌದು ನಾವು ಬಲಹೀನರನ್ನು ಒಪ್ಪಿಕೊಂಡಾಗ ದೇವರು ನಮ್ಮನ್ನು ಮೇಲಕ್ಕೇರಿಸುತ್ತಾರೆ, ದೇವರು ನಮ್ಮನ್ನು ಗೌರವಿಸುತ್ತಾರೆ. ಇಂತಹ ದೀನ ಮನಸ್ಸು ನನ್ನದಾಗಲಿ, ನಿಮ್ಮದಾಗಲಿ. ಓ ಪ್ರಭುವೇ, ನಿಮ್ಮ ಪೂಜ್ಯ ಹೃದಯದಿಂದ ನಮ್ಮನ್ನು ವೀಕ್ಷಿಸಿ ಆಶೀರ್ವದಿಸಿರಿ. ಆಮೇನ್.